ಕಾಂಗ್ರೆಸ್ ನವರು ಪಾದಯಾತ್ರೆ ಮಾಡ್ತಿದ್ರು ನೋಡಿ, ಒಂದ್ ಕಡೆ ದಿನೇ ದಿನ ಕೇಸ್ ಹೆಚ್ಚಾಗ್ತಾ ಇದೆ, ಸಾವಿರಾರು ಜನನ ಸೇರಿಸಿ ಪಾದಯಾತ್ರೆ ಮಾಡ್ತಿದ್ರು, ಏನ್ ಸಂದೇಶ ಹೋಗುತ್ತೆ ಅಂತ ಹೇಳಿ ಜನರಿಗೆ ಒಂದು ರೂಲ್ಸ್ ಅಥವಾ ಪಕ್ಷ. ಈಗ ಕರ್ನಾಟಕದ ಜನತೆ, ನಮ್ಮ ರೈತರು ಇವರ ಕಪಟ ಬೀದಿ ನಾಟಕನ ನೋಡ್ತಾ ಇದ್ದಾರೆ. ಯಾರು 13 ರಿಂದ 19 ವರೆಗೂ ಅವರದೇ ಆಡಳಿತ, ಅವರದೇ ಸರ್ಕಾರ, ಅವರೇ ಮುಖ್ಯಮಂತ್ರಿಗಳು, ನೀರು ಸಚಿವರು ಎಲ್ಲರೂ ಇದ್ದರು. ಕಾವೇರಿ ಪ್ರಾಂತ್ಯದಕ್ಕೆ ಬರುವಂಥವರೇ ಇಬ್ಬರೂ. ಅವಾಗ ಯಾಕೆ ಮಾಡಲಿಲ್ಲ? ಡಿ ಪಿ ಆರ್ ಏ ಮಾಡಲಿಲ್ಲ 5 ವರ್ಷ? ಇವತ್ತು ನಿಜವಾಗಿಯೂ ಕೂಡ ನನಗೆ ಹೇಸಿ ಆಗ್ತದೆ ಇದನ್ನು ನೋಡಲಿಕ್ಕೆ. ಇವತ್ತು ಕಾವೇರಿ ತಾಯಿಗೇನೆ ಅವರು ಅಪಮಾನ ಮಾಡುವಂಥದ್ದು ಅಂತ ನನ್ನ ಭಾವನೆ. ಯಾಕೆಂದರೆ ರೈತರಿಗೆ ಕೇವಲ ರಾಜಕೀಯದ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹತಾಶರಾಗಿ ಅವರು ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಇದೆ. ಮತ್ತು ಬಿ ಬಿ ಎಂ ಪಿ ಚುನಾವಣೆ ಹಿನ್ನೆಲೆಯಲ್ಲಿ ಮಾಡ್ತಾ ಇರತಕ್ಕಂಥ ಬೀದಿ ನಾಟಕ, ಇಟ್ ಈಸ್ ನಥಿಂಗ್ ಬಟ್ ಬೀದಿ ನಾಟಕ ಇದು. ಇವತ್ತು ನಾನಿವತ್ತು ಹೇಳ್ತೀನಿ, ಈ ಮೇಕೆದಾಟು ಯೋಜನೆ ಯಾರಾದರೂ ಮಾಡಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸರ್ಕಾರ, ಬಿ ಜೆ ಪಿ ಸರ್ಕಾರ ಮಾಡುತ್ತೆ ಹೊರತು ಕಾಂಗ್ರೆಸ್ನವರು ಮಾಡಿಲ್ಲ, ಮಾಡೋದು ಇಲ್ಲ. 6 ವರ್ಷ ಅಧಿಕಾರದಲ್ಲಿದ್ದರು, ಸತತವಾಗಿದ್ದರು, ಹಾಗೆ ಡಿ ಪಿ ಆರ್ ಕೂಡ ಮಾಡಲಿಲ್ಲ. ಅದರಲ್ಲೇ ಗೊತ್ತಾಗಲ್ವಾ ಇವರ ಉದ್ದೇಶ, ಇವ್ರ ಬದ್ಧತೆ, ಇವ್ರ ಜವಾಬ್ದಾರಿ, ರೈತರ ಮೇಲಿರ್ತಕ್ಕಂಥ ಕಳಕಳಿ ಗೊತ್ತಾಗುತ್ತೆ. ಈಗ ಸಡನ್ನಾಗಿ ಎಲ್ಲಿಂದ ಬಂತು? ಈಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಇಲ್ಲಿ ಸಭೆಗಳು ಮಾಡಿ ಅಲ್ಲಿ ಏನು ಮಾಡಬೇಕು, ಕಾನೂನು ಹೋರಾಟ ಏನು ಮಾಡಬೇಕು, ಅದಕ್ಕೆಲ್ಲ ಸ್ಪಷ್ಟವಾದಂಥ ಸೂಚನೆ ಕೊಟ್ಟು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಗೊತ್ತಾಗಿದೆ ಇದನ್ನು ಕೆಲವೇ ತಿಂಗಳಲ್ಲಿ ಇವ್ರು ಪ್ರಾರಂಭ ಮಾಡ್ತಾರೆ ಅಂತೇಳಿ, ಅದಕ್ಕೆ ಈ ಬೀದಿ ನಾಟಕ ಪ್ರಾರಂಭ ಮಾಡಿದ್ದಾರೆ. ಇದು ಶ್ರೇಯಸ್ ಯಾರಿಗೂ ತರೋದಿಲ್ಲ, ಮತ್ತು ಒಳ್ಳೆಯ ಸಂದೇಶ ರವಾನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ. ಅವ್ರು ಯಾವಾಗಲೂ ಕೂಡ ರಾಜಕೀಯದ ಉದ್ದೇಶಕ್ಕೋಸ್ಕರನೇ ರಾಜಕಾರಣ ಮಾಡುವಂಥದ್ದು ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಮೊನ್ನೆ ಏನು ಹೇಳಿದರು ಅಧ್ಯಕ್ಷರು, ಇದು ಕೋವಿಡ್ ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಇಲ್ಲವಂತೆ, ಪಾಪ ಬಿ ಜೆ ಪಿನೇ ಅದನ್ನು ಸೃಷ್ಟಿ ಮಾಡ್ತಾ ಇದೆ, ಸರ್ಕಾರನೇ ನಂಬರ್ಸನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇವ್ರದೇ ಸರ್ಕಾರ ಮಹಾರಾಷ್ಟ್ರ ಹೈಯೆಸ್ಟ್ ಇನ್ ದ ಕಂಟ್ರಿ, 48,000 ನಿನ್ನೆ ತೋರಿಸಿದ್ದಾರೆ. ಅದನ್ನು ಯಾರು ಮಾಡಿದ್ದಾರೆ ಕೇಳಿ? ನಾವೇ ಕಳಿಸ್ಕೊಡುವ ನಂಬರ್ಸು. ಸಿ, ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇರುವಾಗ ಇಂಥ ಒಂದು ಇವತ್ತು ಆರೋಗ್ಯದ ಒಂದು ತುರ್ತು ಪರಿಸ್ಥಿತಿ ಇರುವಾಗ ಅತ್ಯಂತ ಜವಾಬ್ದಾರಿಯಿಂದ ಸರ್ಕಾರದ ಜೊತೆ ಅವರು ಇರಬೇಕಾಗಿತ್ತು, ಸಹಕರಿಸಬೇಕಾಗಿತ್ತು. ಇವತ್ತು ರಾಜ್ಯದ ಜನರು ಅವರು ಇವತ್ತು ನಿಯಮವನ್ನು ನಿಯಮ ಬಾಹಿರವಾಗಿ ಪಾದಯಾತ್ರೆಯನ್ನು ಏನು ನಂಬ್ಕೊಂಡಿದ್ದಾರೆ, ಇದಕ್ಕೆ ರೈತರು ಮಾತ್ರ ಅಲ್ಲ, ಯುವಕರು, ಪ್ರಜ್ಞಾವಂತ ಜನರು, ಇವತ್ತು ನಮ್ಮ ರಾಜ್ಯದ ಜನರು ಛೀಮಾರಿ ಆಗ್ತಾರೆ ಇವರಿಗೆ. ಇದರಿಂದ ಅನೇಕರಿಗೆ ಪಾಪ ಇವರು ಆರೋಗ್ಯದ ಆಪತ್ತನ್ನು ಕೂಡ ತಂದು ಒಡ್ಡೋರಿದ್ದಾರೆ. ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀನಿ ಅಲ್ಲಿ ಜನರು ಯಾರೆಲ್ಲ ಕೂಡ ಇವತ್ತು ಇವರ ಒಂದು ಕುತಂತ್ರಕ್ಕೆ ಇವತ್ತು ಅಲ್ಲಿ ಹೋಗಿ ಭಾಗಿಯಾಗಿ ಅವರು ನಾಳೆ ದಿವಸ ಆರೋಗ್ಯದ ಆಪತ್ತನ್ನು ತಂದುಕೊಳ್ತಾರೆ. ಅವರಿಗೆ ನನ್ನ ಸಹಾನುಭೂತಿ ಇದೆ ಸರ್ಕಾರದ ವತಿಯಿಂದ. ಅಂಥವ್ರಿಗೆ ಏನೆಲ್ಲ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಆರೈಕೆಯನ್ನು ಮಾಡಬೇಕು, ಚಿಕಿತ್ಸೆಯನ್ನು ಮಾಡಬೇಕು, ಅದನ್ನು ಕೂಡ ಮಾಡ್ತೇವೆ. ಆದರೆ ಕಾನೂನನ್ನು ಧಿಕ್ಕರಿಸಿ ಕಾನೂನು ಬಾಹಿರವಾಗಿ ಇವತ್ತು ಮಾಡ್ತಾ ಇರತಕ್ಕಂಥದ್ದಕ್ಕೆ ನನ್ನ ಖೇದವನ್ನು ವ್ಯಕ್ತಪಡಿಸ್ತೇನೆ, ನನ್ನ ಧಿಕ್ಕಾರವನ್ನು ವ್ಯಕ್ತಪಡಿಸ್ತೇನೆ. ಈಗ ಜನರು ಒಂದು ಪ್ರಶ್ನೆ ಕೇಳಿದ್ರೆ, 2-3 ಜನ ಹೋದರೆ ಕೇಸ್ ಆಗ್ತಾರೆ, 1,000 ಜನ ಕಾರ್ಯಕ್ರಮ ಮಾಡ್ತಾರೆ, ಇವರಿಗೆ ಯಾರು ಸರ್ಕಾರ ಕ್ರಮ ತೆಗೆದು? ಈಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳನ್ನು ಕರೆದಿದ್ದಾರೆ, ಸಭೆ ಕರೆದಿದ್ದಾರೆ, ನಾವು ಹೋಗಿ ಮಾತನಾಡ್ತೇವೆ. ಇದೊಂದು ವಿಶೇಷವಾದಂಥ ಒಂದು ಸ್ಥಿತಿಗತಿಯನ್ನು ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಜನರಿಗೆ ಸರ್ಕಾರ ಬದುಕಿದೆ, ಸರ್ಕಾರ ಇದೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆಯನ್ನು ಯಾರು ಕೈಗೆತ್ಕೊಂಡ್ರೂ ಕೂಡ, ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಕೆಲಸ ಮಾಡಿದರೂ ಕೂಡ ಸರ್ಕಾರ ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ.
ಅದು ಯಾವ ನಿಟ್ಟಿನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, ಆಮೇಲೆ ಕಾನೂನು ಅದರ ಕ್ರಮ ತಗೊಳುತ್ತೆ. ಇದೆ ನಿನ್ನೆ 8,000 ಮೇಲಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಈ ಒಮೈಕ್ರಾನ್ ಪ್ರಭೇದ ಏನಿದೆ ಮೂರನೇ ಅಲೆ ಬಹಳ ಒಂದು ಹರಡುವಂಥ ಸ್ವಭಾವ ಇದೆ, ಬಹಳ ಹೆಚ್ಚಿನ. ಯಾಕೆಂದರೆ ಇಡೀ ಎಲ್ಲ ದೇಶಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇವು ಅಮೇರಿಕಾ ಅಂತ ಬರೀ 35 ಕೋಟಿ ದೇಶ ಇರೋ ಜನರು ಇರೋವಂಥ ದೇಶ, 10 ಲಕ್ಷ ಪಾಸಿಟಿವ್ ಬರ್ತಾ ಇದೆ ಒಂದು ದಿವಸಕ್ಕೆ. ಇದನ್ನೆಲ್ಲ ನಾವು ನೋಡಿ ಜಾಣಕುರುಡ್ರಂತೆ ಇವರು ವಿರೋಧ ಪಕ್ಷಗಳವರು ವ್ಯವಹರಿಸಿದರೆ ಈ ರಾಜ್ಯನ ಯಾರು ಕಾಪಾಡಬೇಕು?